Hello everyone, welcome back to my YouTube channel. Naan Sandhya, nan channel innu yaar subscribe madilla, please subscribe madi. And nortta idira alva, nam manege guest bartha iradna, ivrella yaru, yak bartha idare anta nimge heltid nanu. Actually first obru bandru alva height age, avaru Ajit anta, avaru nanna anna idanalla, annandu friend. Anna ninnu torsilla nanu, next video dal torustini. ಇವರೆಲ್ಲ ಅಜಿತ್ ಫ್ಯಾಮಿಲಿಯವರು ಇವರೆಲ್ಲ ಅಲ್ಲಿ ಅಮ್ಮನ ಮನೆಗೆ ಬಂದಿದ್ರು ಅಮ್ಮ ಅವ್ರನ್ನ ಮಾತಾಡ್ಸಕ್ಕೆ ಅಂತಲೇ ಬಂದಿದ್ದಾರೆ ಮತ್ತು ಟ್ರಿಪ್ ಆದಂಗಾಗುತ್ತೆ ಅಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರಂತೆ ನಮ್ಮಣ್ಣ ಫಸ್ಟು ದುಬೈಲಿದ್ದ ಅಣ್ಣ ಮತ್ತು ಅಜಿತ್ ಇಬ್ಬರು ರೂಮ್ಮೇಟ್ಸ್ ಆಗಿದ್ದರು ಆ್ಯಂಡ್ ಒಟ್ಟಿಗೆ ವರ್ಕ್ ಮಾಡ್ತಿದ್ರು ಆವಾಗಿಂದ ಸಖತ್ ಕ್ಲೋಸು ಮತ್ತು ಫ್ಯಾಮಿಲಿಯಿಂದ ದೂರ ಇದ್ದಿದ್ದಲ್ವ ಇಬ್ಬರು ದೂರ ಇದ್ರಲ್ಲ ಹಂಗಾಗಿ ಸಖತ್ ಕ್ಲೋಸ್ ಆಗಿದ್ದರು ಸ್ವಂತ ಅಣ್ಣ ತಮ್ಮಂದಿರ ಥರನೇ ಇದ್ದಾರೆ ಈಗಲೂ ಹಂಗೆ ಇದ್ದಾರೆ ಆ್ಯಂಡ್ ಅವನು ಅಜಿತ್ ಫ್ಯಾಮಿಲಿನೂ ನಮ್ಮ ಅಣ್ಣಂಗೆ ಸ್ವಂತ ಫ್ಯಾಮಿಲಿ ಇದ್ದಂಗೆ ಯಾರ್ಯಾರು ಬಂದಿದ್ರು ಅಂದರೆ ಅಜಿತ್ ವೈಫು ಪಾಪು ಆ್ಯಂಡ್ ಅವ್ರ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಅವ್ರ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಅವ್ರ ಮಕ್ಕಳು ಇಷ್ಟು ಜನ ಬಂದಿದ್ದರು ಇವರೆಲ್ಲ ಬಂದು ಟೂ ಡೇಸ್ ಆಗಿತ್ತು ಅಲ್ಲೇ ಅಮ್ಮನ ಮನೆಯಲ್ಲೇ ಇದ್ದರು ಅಲ್ಲಿಂದ ತಲಕಾವೇರಿ ಭಾಗಮಂಡ್ಲ ಆಮೇಲೆ ಮಲ್ಲಳ್ಳಿ ಫಾಲ್ಸು ಅಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ಎಲ್ಲ ನೋಡಿಕೊಂಡು ಲಾಸ್ಟಿಗೆ ಜಿ ಆರ್ ಎಸ್ಗೆ ಬಂದಿದ್ದರು ಜಿ ಆರ್ ಎಸ್ ಮುಗಿಸಿ ನಮ್ಮ ಮನೆಗೆ ಬಂದರು ಇದು ಪಾಪು ಎತ್ಕೊಂಡಿದೆಯಲ್ಲ ಅಮ್ಮ ಇದು ಅಜಿತ್ ಪಾಪು ಇದು ಆ್ಯಕ್ಚುಲಿ ತುಂಬ ಚಿಕ್ಕ ಪಾಪು 3.5 months ಅಷ್ಟೇ ಈ ಪಾಪುಗೆ ನೋಡಿ ಹೆಂಗಿದೆ ನಮ್ಮ ಕಡೆ ಮಗುನ ಕರ್ಕೊಂಡು ಬರೋಕ್ಕೆ ಬಿಡಲ್ಲ ಹೊರಗಡೆಗೆ ಆ್ಯಕ್ಚುಲಿ ಸಿಟಿಗೆ ಕರ್ಕೊಂಡೋಗ್ಬಿಡಲ್ಲ ಇವರು ನೋಡಿ ತಮಿಳ್ನಾಡಿಂದ ನಮ್ಮ ಇಲ್ಲಿ ಮೈಸೂರಿಗೆ ಕರ್ಕೊಂಡ್ಬಂದಿದ್ದಾರೆ ಅದು ಎಲ್ಲ ಪ್ಲೇಸಸ್ಸು ನೋಡೋಕ್ಕೂ ಕರ್ಕೊಂಡೋಗಿದ್ದಾರೆ ಆ್ಯಂಡ್ ಜಿ ಆರ್ ಎಸ್ಗೂ ಕರ್ಕೊಂಬಂದಿದ್ದಾರೆ ಈ ಪಾಪುನ ಜಿ ಆರ್ ಎಸ್ಸಲ್ಲೂ ಅವರೆಲ್ಲ ಆಟ ಆಡ್ಕೊಂಬಂದಿದ್ರು ಆ್ಯಕ್ಚುಲಿ ಅವ್ರು ಯಾರಿಗೂ ಕನ್ನಡ ಲ್ಯಾಂಗ್ವೇಜ್ ಬರಲ್ಲ ಅಜಿತ್ಗೆ ಸ್ವಲ್ಪ ಸ್ವಲ್ಪ ಬರುತ್ತಷ್ಟೆ ಎಲ್ಲರೂ ತಮಿಳಲ್ಲೇ ಮಾತಾಡ್ತಿದ್ರು ನಮಗೆ ಸ್ವಲ್ಪ ಸ್ವಲ್ಪ ತಮಿಳ್ ಚೆನ್ನಾಗಿ ಅರ್ಥ ಆಗುತ್ತೆ ಬಟ್ ಮಾತಾಡೋಕ್ಕೆ ಅಷ್ಟು ಫ್ಲೂಯೆಂಟಾಗಿ ಬರಲ್ಲ ಸ್ವಲ್ಪ ಸ್ವಲ್ಪ ಬರೋದ್ರಲ್ಲೇ ಮ್ಯಾನೇಜ್ ಮಾಡಿದೆ ನಮ್ಮ ಚೆರಿ ಅಂತೂ ಬರೀ ಪಾಪು ಆಟಾಡ್ಸೋದೇ ಆಗಿತ್ತು ಅವ್ನ ಟಾಯ್ಸ್ ಎಲ್ಲ ತಂದುಕೊಡ್ತಾ ಇದ್ದ ಪಾಪುಗೆ ಅಣ್ಣ ನನಗೆ ಫೋನ್ ಮಾಡಿ ಹೇಳಿದ್ದ ಅವ್ರು ಬರ್ತಾರೆ ಅಂತ ಹಂಗಾಗಿ ನಾನು ಫಸ್ಟೇ ಜಾಮೂನ್ ಮಾಡಿಟ್ಟಿದ್ದೆ ಆ್ಯಕ್ಚುಲಿ ಅವ್ರಿಗೆಲ್ಲ ನಾನು ಡಿನ್ನರಿಗೆ ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ದೆ ಹೇಳು ಇದ್ದೆ ಅವ್ರಿಗೆ ಬಟ್ ಅವರು ಜಿ ಆರ್ ಎಸ್ಸಿಂದ ಬಂದಿದ್ದು ಲೇಟ್ ಆಯಿತು ಮತ್ತು ಅವರು 9 o'clock ಅಷ್ಟರಲ್ಲಿ ಹೋಗಲೇಬೇಕಿತ್ತು ಯಾಕೆಂದರೆ ಅಲ್ಲಿ ಬಾರ್ಡರ್ ಕ್ಲೋಸ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಅದು ಕ್ರಾಸ್ ಮಾಡಿಬಿಟ್ರೆ ಅವರು ಆರಾಮಾಗಿ ಹೋಗ್ಬಿಡ್ಬೋದು ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಜಸ್ಟ್ ಟೀ ಕುಡಿದು ಚಕ್ಲಿ ಮಾಡಿದ್ವಿ ಮೊದಲೇ ಚಕ್ಲಿ ಕೊಟ್ವಿ ಆಮೇಲೆ ತುಂಬ ಹೊತ್ತೇನು ಇರಲಿಲ್ಲ ಅವರು ಒಂದು 1/2 hour ಇದ್ದರು ಅಷ್ಟೇ ಆ್ಯಕ್ಚುಲಿ ನಂಗೆ ಅವರು ಹೊಸಬ್ರು ಅನಿಸ್ಲೇ ಇಲ್ಲ ತುಂಬ ಕ್ಲೋಸ್ ಆಗಿದ್ದರು ಮತ್ತು ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಏನೋ ಒಂಥರ ಮೊದಲಿಂದನೂ ಪರಿಚಯ ಇದೆ ಅನ್ನೋ ಥರನೇ ಇತ್ತು ಸಖತ್ ಫ್ರೆಂಡ್ಲಿ ನೇಚರ್ ಅವ್ರದ್ದು ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು ಸಖತ್ ಇಷ್ಟ ಆಯಿತು ಅವರೆಲ್ಲ ಲೇಟ್ ಆಗುತ್ತೆ ಅಂತ ಹೊರಡ್ತಾ ಇದ್ದರು ನಾನು ಫಸ್ಟೇ ರೆಡಿ ಮಾಡಿಟ್ಟಿದ್ದೆ ಕುಂಕುಮ ಕೊಡಲಿಕ್ಕೆಲ್ಲ ಹಂಗಾಗಿ ಕುಂಕುಮ ಕೊಡ್ತಾ ಇದ್ದೆ ಅಜಿತ್ ಹೇಳ್ತಾ ಇದ್ದ ನಿಮ್ಮ ಕಡೆ ಸಂಪ್ರದಾಯ ತುಂಬ ಇಷ್ಟ ಆಯಿತು ಅಲ್ಲಿ ಅಣ್ಣನ ಮನೆಗೆ ಹೋದಾಗಲೂ ಕೊಟ್ರಂತೆ ಅದಕ್ಕೆ ಈ ಥರ ಚೆನ್ನಾಗಿರುತ್ತೆ ಒಂಥರ ತುಂಬ ಖುಷಿ ಆಯಿತು ಇದನ್ನ ನೋಡಿ ಈ ಥರ ಎಲ್ಲ ಮಾಡೋದು ನಮ್ಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದರು ಹಂಗಾಗಿ ಆ ಥರ ಹೇಳಿದ್ರೆ ನಮಗೂ ಇನ್ನೂ ಖುಷಿ ಅಲ್ವಾ ಅವರು ನಮ್ಮನ್ನ ಅವ್ರ ಊರಿಗೆಲ್ಲ ಕರೆದಿದ್ದಾರೆ ಅವರೂರು ತೇಣಿ ಅಂತ ತಮಿಳ್ನಾಡಲ್ಲಿ ತುಂಬ ಚೆನ್ನಾಗಿದೆ ಅಂತೆ ಅಲ್ಲೂ ನೋಡೋಂಥ ಪ್ಲೇಸಸ್ ಎಲ್ಲ ತುಂಬ ಇದೆ ಬನ್ನಿ ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿದ್ದಾರೆ ಅಣ್ಣನೂ ಹೋಗೋಣ ಅಂತ ಹೇಳಿದ್ದಾನೆ ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ನಾನು ವೀಡಿಯೋ ಮಾಡ್ಕೊಂಡು ಬರ್ತೀನಿ ನೋಡಿ ನಮ್ಮ ಚೆರಿ ಅವರ ಅಂಕಲ್ ಎತ್ಕೊಂಡಿದ್ರು ಎತ್ಕೊಂಡಿದ್ರೆ ಅವ್ರಿಗೆ ಹೊಡಿತಾ ಇದ್ದಾನೆ ನಮ್ಮ ಚೆರಿ ಸ್ವಲ್ಪ ಕೀಟಲೇ ಜಾಸ್ತಿ ಇನ್ನೇನು ಮಾಡೋದು ಫೈನಲಿ ಫೋಟೋ ತೆಕ್ಕೊಳ್ಳೋಣ ಅಂತ ತಗೊಳ್ತಾ ಇದ್ದೀವಿ ಮೆಮೊರೀಸ್ ಥರ ಉಳ್ಕೊಳ್ಳುತ್ತೆ ಅಲ್ವಾ ಫೋಟೋಸ್ ಇದ್ದರೆ ಅದಕ್ಕೋಸ್ಕರ ಆ್ಯಂಡ್ ಎಲ್ಲ ಹೊರಡ್ತಾ ಇದ್ದಾರೆ ಹೊರಡೋ ಟೈಮ್ ಆಯಿತು ಅವ್ರಿಗೂ ಲೇಟ್ ಆಗುತ್ತೆ ಅಲ್ವಾ ಹಂಗಾಗಿ ನಾವು ಕಳಿಸ್ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಮೈಸೂರಲ್ಲಿರೋ ಸುಮಾರು ಪ್ಲೇಸಸ್ ಅವ್ರು ಇನ್ನೂ ನೋಡಿಲ್ಲ ಅಂತೆ ಈ ಸತಿ ಲೀವ್ ಸಿಕ್ಕಿಲ್ಲ ಅಲ್ವಾ ಹಂಗಾಗಿ ಬೇಗ ಹೊರಡ್ತಾ ಇದ್ದಾರೆ ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ತಾರೆ ಆ್ಯಂಡ್ ಅವ್ರನ್ನೆಲ್ಲ ಈಗ ಕಳಿಸ್ಕೊಡ್ತಾ ಇದ್ದೀವಿ ಅವ್ರಿಗೆಲ್ಲ ಲಾಸ್ಟ್ ಬಾಯ್ ಹೇಳ್ತಾ ಇದ್ದೀವಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್